ನಮಸ್ಕಾರ. ನಾನು ಈ ದಿನ ಬೀಟ್ರೂಟ್ ಪಲ್ಯ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಸರಳವಾಗಿ ಮಾಡುವಂಥದ್ದು ಇದು. ಅನ್ನ ಕಲ್ಸ್ಕೊಳ್ಳೋಕ್ಕೂ ಬರುತ್ತೆ, ರೊಟ್ಟಿ ಚಪಾತಿಗೂ ತುಂಬ ಟೇಸ್ಟ್ ಇರುತ್ತೆ. ಬನ್ನಿ ಈಗ ಬೀಟ್ರೂಟ್ ಪಲ್ಯ ಮಾಡೋ ವಿಡಿಯೋ ನೋಡ್ತಾ ಹೋಗೋಣ. ನಾನಿಲ್ಲಿ ಅರ್ಧ ಕೆ ಜಿ ಬೀಟ್ರೂಟ್ ಗೆಡ್ಡೆ ತಗೊಂಡಿದ್ದೀನಿ. ಸಿಪ್ಪೆ ತೆಗೆದು ಕಟರಿಗೆ ಹಾಕಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿನ ಉದ್ದ ಸಿಗದಿಟ್ಕೊಂಡಿದ್ದೀನಿ. ನಾಲ್ಕು ಕರಿಬೇವಿನ ಎಸಳಿದೆ. ಈಗ ಒಗ್ಗರಣೆ ಹಾಕೋಣ. ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಎರಡು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಹಾಗೆ ಒಂದು ಸ್ಪೂನ್ ಉದ್ದಿನ ಬೇಳೆ ಹಾಕಿದ್ದೀನಿ. ಕಾಲು ಚಮಚ ಅರಿಶಿನ ಹಾಕ್ತೀನಿ. ಹಾಗೆ ಒಂದು ಸ್ಪೂನ್ ಸಾಸಿವೆ ಕಾಳು ಹಾಕಿದ್ದೀನಿ. ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಆಗಲಿ. ಈಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಕರಿಬೇವನ್ನು ಹಾಕೋಣ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಬೀಟ್ರೂಟು ಪಲ್ಯಕ್ಕೆ ಈರುಳ್ಳಿ ಹಾಕಿದರೆ ತುಂಬ ಟೇಸ್ಟು. ಈಗ ಹೆಚ್ಚಿಟ್ಕೊಂಡಿರೋ ಬೀಟ್ರೂಟನ್ನು ಹಾಕೋಣ. ಹಾಗೆ ಸ್ವಲ್ಪ ಬಾಡಿಸ್ಬೇಕು ಎಣ್ಣೆಯಲ್ಲಿ. ಬಹಳ ಸುಲಭವಾಗಿ ದಿಢೀರಂತ ಮಾಡುವ ಪಲ್ಯ ಇದು. ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ. ಒಂದ್ಸರಿ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಅರ್ಧ ಲೋಟದಷ್ಟು ಬಿಸಿ ನೀರು ಹಾಕೋಣ. ತುಂಬ ನೀರಾಗಬಾರ್ದು ಪಲ್ಯ, ಯಾವಾಗಲೂ ಉದುರಾಗಿರಬೇಕು. ಮತ್ತೊಮ್ಮೆ ಮುಚ್ಚೋಣ. ಈಗ ಕುಕ್ಕರ್ ಮುಚ್ಚಲ ಮುಚ್ಚಿ ವೆಯ್ಟ್ ಹಾಕಿ ಎರಡು ವಿಷಲ್ ಕೂಗಿಸೋಣ. ಮಿಕ್ಸಿ ಜಾರಿಗೆ ನಾಲ್ಕು ಸ್ಪೂನು ಕಾಯಿ ಹೂವು ಹಾಕಿ ಇಟ್ಕೊಂಡಿದ್ದೀನಿ. ಕಾಲು ಚಮಚ ಸಾಸಿವೆ ಕಾಳು ಹಾಕಿದ್ದೀನಿ. ಹಾಗೆ ನಾಲ್ಕು ಜೀರಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಒಂದ್ಸರಿ ಡ್ರೈ ಪುಡಿ ಮಾಡಿಬಿಡೋಣ ಈ ಪಲ್ಯಕ್ಕೆ. ಕುಕ್ಕರ್ ಮುಚ್ಚಲ ಓಪನ್ ಮಾಡಿದ್ದೀನಿ. ಬೀಟ್ರೂಟ್ ಹೋಳುಗಳು ಚೆನ್ನಾಗಿ ಬೆಂದಿದೆ. ಈಗ ನಾನು ಅರ್ಧ ಸ್ಪೂನಷ್ಟು ಹುಣಸೆಹಣ್ಣಿನ ರಸ ಹಾಕ್ತೀನಿ. ಈಗ ಮತ್ತೆ ಒಲೆ ಮೇಲೆ ಇಟ್ಟು ಸ್ವಲ್ಪ ನೀರಿನಂಶ ಆರಿಸೋಣ. ಪಲ್ಯ ಯಾವಾಗಲೂ ಹುಡಿ ಹುಡಿಯಾಗೆ ಇರಬೇಕು. ಈಗ ಪುಡಿ ಮಾಡಿರುವ ಕಾಯಿ ಸಾಸಿವೆನ ಹಾಕೋಣ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಸಿಂಪಲ್ಲಾಗಿ ಬೀಟ್ರೂಟ್ ಪಲ್ಯ ಮಾಡ್ಬೋದು ಅಂತ. ಈಗ ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸೋಣ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ರುಚಿ ರುಚಿಯಾದ ಬೀಟ್ರೂಟ್ ಪಲ್ಯ ರೆಡಿಯಾಯಿತು. ಈಗ ಗ್ಯಾಸ್ ಆಫ್ ಮಾಡಿಬಿಡೋಣ. ಬೀಟ್ರೂಟು ತುರಿದು ಸಹಿತ ಪಲ್ಯ ಮಾಡ್ತಾರೆ, ಆದರೆ ಅದಷ್ಟು ರುಚಿಯಾಗಲ್ಲ. ಈ ಥರ ಹೆಚ್ಚಿ ಕಾಯಿ ಸಾಸಿವೆ ರುಬ್ಬು ಹಾಕಿದರೆ ತುಂಬ ಟೇಸ್ಟು. ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.